ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಗಲಕೋಟ್ ನಗರಸಭೆಯ 2018 ಚುನಾವಣೆಯ ಬಿಜೆಪಿ ಪಕ್ಷದ ವಾರ್ಡ್ ನಂಬರ್ 29 ಅಭ್ಯರ್ಥಿಯಾದ ಶ್ರೀಮಾನ್ಯ ಶಿವಬಸವ ಬಳ್ಳಾರಿ ಹಾಲೇಸನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ಈಗ ತಾವು 29 ವಾರ್ಡ್ ರಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ರ, ಈ ವಾರ್ಡಿನ ಮತದಾರರು ನಿಮ್ಮನ್ನು ಆಶೀರ್ವಾದ ಮಾಡಿದ್ರೆ ಈ ವಾರ್ಡ್ ಅಲ್ಲಿ ತಾವು ಏನ್ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ರ ಸರ್? ಈ 29 ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಗಡ್ರಿನ ಸಮಸ್ಯೆ, ಗಿಡಗಂಟಿಗಳ ಸಮಸ್ಯೆ ಹಾಗೂ ಇನ್ನೂ ಅಭಿವೃದ್ಧಿ ಕೆಲಸಗಳು ಭಾಳ ಇದ್ದಾವೆ. ಅವುಗಳನ್ನು ನಾನು ಅಭಿವೃದ್ಧಿ ಮಾಡಲು ನನ್ನಿಂದ ಏನು ಶಕ್ತಿ ಇದೆ ಅದನ್ನು ನಾನು ಇದು ಮಾಡಲು ಪ್ರಯತ್ನ ಪಡ್ತೇನೆ. ಖಂಡಿತ ಸರ್. ಸರ್, ಈ ವಾರ್ಡಿನ ಮತದಾರರು ನಿಮ್ಮನ್ನೇ ಯಾಕೆ ಮತ ಕೊಡಬೇಕು ಅಂತ ಒಂದು ಕಾರಣ ಕೊಡಿ ಸರ್. ನಾನು 10 ವರ್ಷದಿಂದ ಈ ವಾರ್ಡ್ನಲ್ಲಿ ನನ್ನ ರಾಜಕೀಯ ಗುರುಗಳಾದ ಯಲ್ಲಪ್ಪ ಬೆಡ್ಡಿಗೇರಿ ಅವರ ಜೋಡಿ ಅಡ್ಡಾಡಿ ಇಲ್ಲಿನ ಸಮಸ್ಯೆಗಳು ಏನಿದಾವೆ ಅಂತ ನನಗೆ ಗೊತ್ತಿತ್ತು. ಈಗ ಎಲ್ಲ ಹಿರಿಯರು ಹಾಗೂ ನನ್ನ ಯಂಗ್ಸ್ಟರ್ಸ್ ಅಂದ್ರೆ ನನ್ನ ಸಹೋದ್ಯೋಗಿಗಳು ಹಾಗೂ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ನನ್ನನ್ನು ಇಲ್ಲ ನೀವು ನಿಂತ್ಕೋಬೇಕು, ನೀವು ಇದೇ ಈ ವಾರ್ಡ್ನಲ್ಲಿ ನಿಂತರೆ ನಿಮಗೆ ಇದಾಗುತ್ತೆ, ಎಲ್ಲರೂ ಕೂಡಿ ಇದು ಎಲ್ಲರೂ ಕೂಡಿ ನಗರವನ್ನು ಆದರ್ಶ ನಗರ ಆಗಿ ಮಾಡೋಣ ಅಂತ ಹೇಳಿದ ಮೇಲೆ ನಾನು ಈ ನಗರಸಭೆ 29 ವಾರ್ಡಿನ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆ ಸರ್. ಸರ್, ಈ ವಾರ್ಡಿನ ಮತದಾರರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಕೊನೆಯಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರ ಸರ್? ನನ್ನನ್ನು ಬಾಗಲಕೋಟ 29 ವಾರ್ಡಿನ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಬೆಂಬಲದಿಂದ ನೀವು ನಮಗೆ ಓಟ್ ಕೊಟ್ಟು ನನ್ನನ್ನು ಬಹುಮತದಿಂದ ಆರಿಸಿದ್ದಂದರೆ ಈ ನನ್ನ 29 ಸೆಕ್ಟರ್ನ ಎಲ್ಲ ವಾರ್ಡುಗಳನ್ನು ಆದರ್ಶ ನಗರವಾಗಿ ಸುಂದರ ನಗರವನ್ನಾಗಿ ಮಾಡಲು ನಾನು ಪ್ರಯತ್ನ ಪಡುತ್ತೇನೆ. ತಮ್ಮ ಒಂದು ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರನ್ನು ಹಂಚಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು.